ಗುಂಡ್ಲುಪೇಟೆ ತಾಲೂಕಿನ ಅಖಿಲ ಕರ್ನಾಟಕ ಕುರುಬ ಮಹಾಸಭಾ ವತಿಯಿಂದ ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನ ಭಗ್ನಗೊಳಿಸಿರುವ ಕಿಡಿಗೇಡಿಗಳನ್ನು ಗಡಿಪಾರು ಮಾಡುವಂತೆ ಹಾಗೂ ಎಂಇಎ ಸಂಘಟನೆಯನ್ನ ರಾಜ್ಯದಿಂದ ನಿಷೇಧ ಮಾಡುವಂತೆ ಆಲಮತ ಕುರುಬ ಜನಾಂಗದ ಎಲ್ಲ ಗ್ರಾಮಸ್ಥರ ಪರವಾಗಿ ತಾಲೂಕು ಕಚೇರಿಗೆ ತೆರಳಿ ಉಪತಹಶೀಲ್ದಾರರವರಿಗೆ ಮಹೇಶ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ। ಕರ್ನಾಟಕ ಕುರುಬ ಮಹಾಸಭಾದ ವತಿಯಿಂದ ತಾಲೂಕು ಘಟಕದ ವತಿಯಿಂದ ಎಲ್ಲ ಗ್ರಾಮಸ್ಥರ ಸಮೂಹದಲ್ಲಿ ಈ ಬೆಳಗಾಂ ಜಿಲ್ಲೆ 17ನೇ ತಾರೀಕು ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಅನಾವರಣಗೊಳಿಸುವಂತ ಎಂಇಎಸ್ ಸಂಘಟನೆ ವಿರುದ್ಧ ಒಂದು ಆ ಸಂಘಟನೆಯನ್ನು ನಿಷೇಧ ಮಾಡಬೇಕು ಮತ್ತೆ ಇನ್ನೊಂದು ವಿಚಾರವಾಗಿ ಅವರು ಪದೇ ಪದೇ ನಮ್ಮ ಕನ್ನಡಿಗರನ್ನು ಕಿರುತ್ತಿದ್ದಾರೆ। ಹಾಗೆ ನಾವು ಪದೇ ಪದೇ ಇದನ್ನು ಮುಂದುವರೆದರೆ ನಮ್ಮ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ನಮ್ಮ ಅಖಿಲ ಕರ್ನಾಟಕ ಸಮಿತಿ ವತಿಯಿಂದ ನಾನು ಹೇಳ್ತಾ ಇದ್ದೀನಿ। ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ದಯವಿಟ್ಟು ಅವ್ರಿಗೆ ರಕ್ಷಣೆಯನ್ನು ಕೊಡದೆ ಯಾರ್ಯಾರ ಇಂಥ ಅಹಿತಕರ ಘಟನೆಗಳನ್ನು ಮಾಡ್ತಿರ್ತಾರೆ ಅವ್ರಿಗೆ ಸರಿಯಾದ ಶಿಕ್ಷೆ ನೀಡಿ ಗಡಿಪಾರ್ ಮಾಡಿ ಅವ್ರಿಗೆ ನಮ್ಮ ಈ ನೆಲ ಜಲ ಬಳಸ್ಕೊಂತ ನಮಗೆ ಅನ್ಯಾಯ ಮಾಡ್ತಕ್ಕಂಥವ್ರನ್ನ ಅಖಿಲ ಕರ್ನಾಟಕ ಆಲಮತ ಮಹಾಸಭಾ ಗುಂಡ್ಲುಪೇಟೆ ತಾಲೂಕು ವತಿಯಿಂದ ಇಂದು ಪಟ್ಟಣದ ತಾಲೂಕು ಕಚೇರಿಗೆ ತೆರಳಿ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಭಗ್ನಗೊಳಿಸಿರುವ ಕಿಡಿಗೇಡಿಗಳು ಹಾಗೂ ನಮ್ಮ ಕನ್ನಡ ಧ್ವಜವನ್ನು ಸುತ್ತು ಹಾಕಿರ್ತಕ್ಕಂಥ ಕಿಡಿಗೇಡಿಗಳನ್ನು ಬಂಧಿಸಿ ಮತ್ತು ಅವರನ್ನು ಗಡಿಪಾರು ಮಾಡುವಂತೆ ಈ ದಿನ ಉಪತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು। ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ಕುರುಬ ಮಹಾಸಭಾ ರಾಜ್ಯ ಅಧ್ಯಕ್ಷರಾದ ಶಿವಮೂರ್ತಿ, ಕರುನಾಡ ಯುವಶಕ್ತಿ ಸಂಘಟನೆ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಜಿ ಮಂಜುನಾಥ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಲ್ಲಯ್ಯನಪುರ ರಮೇಶ್, ಚಂದ್ರೇಗೌಡ, ಮಹದೇವಗೌಡ, ಲೋಕೇಶ್ ಹಾಗೂ ಹಲವಾರು ಕಾರ್ಯಕರ್ತರು ಮುಖಂಡರು ಹೋರಾಟದಲ್ಲಿ ಭಾಗವಹಿಸಿದರು. ವೇಣುಗೋಪಾಲ್, ಬಿರಂಬಾಡಿ, TV12 ಕನ್ನಡ, ಗುಂಡ್ಲುಪೇಟೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.